ಪ್ರಶಾಂತನಾಥ ಹುಬ್ಬಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಈಗ ತನಿಖೆಗೆ ಇಳಿದಿರುವ ಪೊಲೀಸರಿಗೆ ಅಜೆಂಡಾ ಫಿಕ್ಸ್ ಆಗಿದೆ, ಆ ಘೋಷಣೆಯನ್ನು ಕೂಗಲಾಗಿರಲಿಲ್ಲ ಅಂತ ಹೇಳೋದು. ಪ್ರಶಾಂತ್ ಕನೆಕ್ಟೆಡ್ ಇದ್ದಾರ? ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಇಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ ಅವ್ರಿಗೆ. ಎಸ್ ರವೀಂದ್ರ ರೇಷ್ಮೆಯವರೇ, ಒಂದು ಅಜೆಂಡಾ ಫಿಕ್ಸ್ ಆಗಿದೆ, ಆ ರೀತಿ ಘೋಷಣೆ ಕೂಗಲಾಗಿಲ್ಲ. ಆಮೇಲೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಅನೇಕರು ಹೇಳಿದ್ದಾರೆ ಮಾಧ್ಯಮಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು ಅಂತ ಅಶ್ವಿನ್ ಗೌಡರು ಹೇಳ್ತಾ ಇದ್ರು. ಅಲ್ಲಿಗೆ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಅರ್ಥ ಆಗ್ತಾ ಇದೆ. ಪ್ರತಿ ಸಾರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕಾಂಗ್ರೆಸ್ ತನ್ನಷ್ಟು ತಾನೇ ಆತ್ಮವಂಚನೆ ಮಾಡ್ಕೊಳ್ತಾ ಇದೆ. ಮುಸಲ್ಮಾನರ ಪ್ರಶ್ನೆ ಇರಲಿ, ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳ ಹೆಸರು ಹೇಳ್ಕೊಳ್ಳೋಕ್ಕೆ ನಾಚಿಕೊಳ್ಳುವಷ್ಟು ಮಟ್ಟಿಗೆ ಬಂದ್ಬಿಡ್ತಾರೆ. ಒಬ್ಬ ನರಸಿಂಹರಾಯರಿಗೆ ಭಾರತ ರತ್ನ ಕೊಟ್ಟರು, ಒಬ್ಬ ಕಾಂಗ್ರೆಸ್ಸಿಗೆ ಬಾಯಲ್ಲಿ ಒಂದು ಸಂಭ್ರಮ ಸಂತೋಷದ ಮಾತು ಬಂದಿದೆಯಾ? ಅದೇ ಆ ತೆಲಂಗಾಣ ಮುಖ್ಯಮಂತ್ರಿ ಹೊಸಬ, ಪಾಪ ಆ ಸುದ್ದಿ ಗೊತ್ತಾದ ತಕ್ಷಣವೇ ಸರ್ವಾನುಮತದಿಂದ ಒಂದು ನಿರ್ಣಯ ಪಾಸ್ ಮಾಡಿರೋ ಅಸೆಂಬ್ಲಿಯಲ್ಲಿ ಕೇಂದ್ರ ಸರ್ಕಾರವನ್ನು ಅಭಿನಂದಿಸಿದ್ರು, ಇಡೀ ತೆಲುಗು ಭಾಷೆಗಳಲ್ಲಿ ಸಂತೋಷ. ಕರ್ನಾಟಕ ಕಾಂಗ್ರೆಸ್ಸಿಗರು ಮಾತ್ರ ಈ ಮಟ್ಟದ ಆತ್ಮವಂಚನೆ ಹೇಳಿದ್ಬಿಟ್ಟಾರೆ. ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳ ಹೆಸರು ಬರಲ್ಲ, ಅವ್ರಿಗೊಂದು ಭಾರತ ರತ್ನ ಕೊಟ್ಟಿದ್ದಕ್ಕೆ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಲಿಲ್ಲ. ಹೋಗ್ಲಿ, ಖರ್ಗೆ ಅವರ ಹೆಸರು ಪ್ರಧಾನಮಂತ್ರಿ ಪದವಿಗೆ ಬಂತಂದ್ರೆ ಒಬ್ರು ಸಂತೋಷ ಪಡಲ್ಲ. ಹಾಗಾಗಿ ಮುಸಲ್ಮಾನರು ಇನ್ನು ಮುಂದೆ ಏನಾಗುತ್ತೆ ಅಂತಾರೆ, ಈ ಪರಿಸ್ಥಿತಿ ಮುಂದುವರೆದ್ರೆ ಯಾರಾದ್ರೂ ಮುಸಲ್ಮಾನ ಅಥವಾ ಒಬ್ಬ ದಲಿತ ಆರೋಪಿ ನಿಜವಾಗ್ಲೂ ಒಬ್ಬ ಪಾತಕ್ಕೆ ಕೆಲಸ ಮಾಡೋ ಬಗ್ಗೆ ಕೇಸ್ ಹಾಕ್ಲಿಕ್ಕೆ ಪೊಲೀಸರು ಹಿಂದೇಟ್ ಹಾಕ್ತಾರೆ. ಅಯ್ಯೋ, ನಮ್ಮ ಸರ್ಕಾರ ಏನು ಮಾಡುತ್ತೆ ಏನೋ, ನನ್ನ ಮೇಲೆ ಆ್ಯಕ್ಷನ್ ತೊಗೊಂಬಿಟ್ರೆ ಹೆಂಗೆ? ನಾನು ಎಫ್ ಐ ಆರ್, ಈಗ ಒಂದು ಸೋಮೋಟೋ ಎಫ್ ಐ ಆರ್ ದಾಖಲಿಸಿರೋ ಅಧಿಕಾರಿ ಪಾಪ ದುಗುಡ ಶುರು ಆಗಿಬಿಟ್ರಂತೆ. ನಾಳೆ ನನ್ನ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಹೆಂಗೆ ಅಂತಂದು. ಎಸ್, ಡಿ ಜೆ ಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ವರ್ಸಿದ ರೀತಿ, ತನ್ವೀರ್ ಸೇಠ್ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಸಂದರ್ಭದಲ್ಲಿ ಕಾಂಗ್ರೆಸ್ ವರ್ಸಿದ ರೀತಿ, ಇವೆಲ್ಲ ತುಂಬ ಆಘಾತಕಾರಿಯಾಗಿದೆ. ಆ ಪಕ್ಷಕ್ಕೆ ಸೆಕ್ಯುಲರಿಸಂ ಮೇಲೂ ನಂಬಿಕೆ ಇಲ್ಲ, ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಈ ದೇಶದ ಒಟ್ಟಾರೆ ಆ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ನಂಬಿಕೆ ಇಲ್ಲ ಅಂತ. ಪಾಕಿಸ್ತಾನದ ಬಗ್ಗೆ ನಂಬಿಕೆ ಈಗ. ಪ್ರಶಾಂತ್, ಅಜೆಂಡಾ ಫಿಕ್ಸ್ ಆಗಿದೆ ಅನ್ನಿಸ್ತಿದೆ ನನಗಿದು. ಅಜಿತ್, ಅಬ್ಸಲ್ಯೂಟ್ಲಿ, ನಾಸಿರ್ ಹುಸೇನ್ ಎಐಸಿಸಿ ಅಧ್ಯಕ್ಷರ ಪೊಲಿಟಿಕಲ್ ಸೆಕ್ರೆಟರಿ, ಎಐಸಿಸಿ ಅಧ್ಯಕ್ಷರಿಗೆ ಆತ್ಮೀಯರು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಈಗ ಪ್ರಿಯಾಂಕ್ ಖರ್ಗೆ ಹೊರಗಡೆ ಬಂದು ತಕ್ಷಣ ಟ್ವೀಟ್ ಮಾಡಿದರು, ಕೆಲ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಪೊಲಿಟಿಕಲಿ ಇಟ್ ಇಸ್ ಕರೆಕ್ಟ್ ಹೇಳಿಕೆ. ಕರೆಕ್ಟ್ ಹೇಳಿಕೆ. ಅವರೇನು ಹೇಳಿದರು, ತನಿಖೆಯ ನಂತರ ಇದು ಇದು ಸತ್ಯ ಅಂತ ಗೊತ್ತಾದರೆ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಮಾತ್ರ ಹೇಳಿದರು. ಉಳಿದವರು ನನಗನ್ಸುತ್ತೆ ಅವರು ಖರ್ಗೆಯವ್ರಿಗೆ ಆತ್ಮೀಯರು, ದಿಲ್ಲಿಯವ್ರಿಗೆ ಆತ್ಮೀಯರು ಅನ್ನುವ ಕಾರಣಕ್ಕೋಸ್ಕರ ಇದನ್ನು ತಕ್ಷಣಕ್ಕೆ ಇದನ್ನು ಆ ರೀತಿ ಘಟನೆ ನಡೆದೇ ಇಲ್ಲ ಅನ್ನುವ ರೀತಿ ವಾದವನ್ನು ಮಂಡಿಸ್ಲಿಕ್ಕೆ ಆರಂಭಿಸಿದ್ದಾರೆ. ನೋಡಿ, ಅಂತಿಮವಾಗಿ ಪೊಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಮ್ಯಾಟರ್ಸ್. ಎಸ್. ಈಗ ನಿನ್ನೆ ಆ ವಿಡಿಯೋನ ತೋರಿಸ್ ನಾನು ಅನೇಕ ಬಾರಿ ಹಾಗೆ ಯೋಚನೆ ಮಾಡ್ತಾ ಇರ್ತೀನಿ. ಅಲ್ಲಿರೋರಿಗೆ ಇದು ಒಂದೇ ಸಲ ಕೇಳಿರುತ್ತೆ. ಈಗ ನಮ್ಮ ಆಫೀಸ್ನಲ್ಲಿ ಕುಳಿತಿರ್ತಕ್ಕಂಥ ವಿಜುವಲ್ಸ್ ಇರೋರಿಗೆ ಇದು 50 ಬಾರಿ ಕೇಳಿರುತ್ತೆ. ಹೌದು ಹೌದು. ಕೇಳುತ್ತೋ ಇಲ್ಲೋ, ಈಗ ಅಪ್ಪಪ್ಪ ಅವರು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಯಾರೋ ಇದ್ದಾರೆ, ನಮ್ಗೆ ಕೇಳೇ ಇಲ್ಲರಿ ಸರ್ ಅಂತ ಹೇಳ್ತಾರೆ. ಸರಿ, ಅವ್ರು ಕೇಳಿಲ್ಲ. ಆದರೆ ಟಿ ವಿಯಲ್ಲಿ ಬಂದಿರತಕ್ಕ, ನೀವು ನನಗೆ ನೆನಪಿದೆ, ಆಳಂದದಲ್ಲೋ ಎಲ್ಲೋ ಒಬ್ಬ ಶಾಸಕರ ವಿರುದ್ಧ ಯಾವುದೋ ಒಂದು ಲೆಟರ್ ಬಂದಿತ್ತು. ಆ ಲೆಟರ್ಗೆ ಸಂಬಂಧಪಟ್ಟಂತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಡಾಡ್ತಾ ಇತ್ತು, ಯಾರೋ ವರದಿಗಾರರು ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ವರದಿಗೆ ಅಂದಮೇಲೆ ಕೇಸ್ ಹಾಕ್ಲಿಕ್ಕೆ ಆಳಂದ ಪೊಲೀಸರನ್ನು ಬೆಂಗಳೂರಿಗೆ ಕಳಿಸ್ತಾರೆ. ನಿಮ್ಮ ವಿಧಾನಸೌಧದಿಂದ ನಿಮ್ಮ ಪೊಲೀಸ್ ಸ್ಟೇಷನಿಂದ ನಮ್ಮ ನ್ಯೂಸ್ ಚಾನೆಲ್ಸ್ಗಳು ಎಷ್ಟು ದೂರ ಇವೆ? ನೀವು ಒರಿಜಿನಲ್ ಫುಟೇಜನ್ನು ಕೇಳಿ, ರಾ ಫುಟೇಜನ್ನು ಕೇಳಿ, 2 ನಿಮಿಷದಲ್ಲಿ ಒದಗಿಸ್ಲಾಗತ್ತೆ. ಹೌದು. ಆ ಫುಟೇಜನ್ನು ತೆಗೆದುಕೊಂಡು ನೀವು ಏನು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ರಾತ್ರಿ ಒಳಗಡೆ ಮಾಡಿ ಮುಗಿಸ್ಬೋದು. ನೀವು ಅದನ್ನು ಏನನ್ನೂ ಮಾಡದೆ ಎಲ್ಲವನ್ನ ಬಿ ಜೆ ಪಿ ಕಾಂಗ್ರೆಸ್ಸು. ಅರೆ, ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಬಿ ಜೆ ಪಿಯವರು ಆರೋಪ ಮಾಡ್ತಿದ್ದಾರೆ ಅಂತಕ್ಕಂಥದ್ದಿಲ್ಲ, ಅಥವಾ ಮಾಧ್ಯಮದಲ್ಲಿ ಅಲ್ಲಿ ವಿಧಾನಸೌಧದಲ್ಲಿ ವರದಿಗಾರಿಕೆ ಮಾಡ್ತಾ ಇರತಕ್ಕಂಥ ವರದಿಗಾರರಿಗೆ ಇಲ್ಲ ಇದನ್ನು ಹಿಂಗೆ ತಿರುಚ್ಬಿಡೋಣ ಅನ್ನೋದೇನು ಆ ರೀತಿಯಾಗಿರ್ತಕ್ಕಂಥ ಪತ್ರಿಕೋದ್ಯಮ ಮೇನ್ ಸ್ಟ್ರೀಮ್ಗಳಲ್ಲಂತೂ ಇಲ್ಲ. ನೀವು ಇದನ್ನು ತಹಕೀಕಾತ್ ನಡೆಸಿ, ಇದನ್ನು ತನಿಖೆ ನಡೆಸಿ, ಜನರಿಗೆ ಕಣ್ಣಿಗೆ ಕಾಣಲಿ. ಅಲ್ಲಿವರೆಗೆ ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡಿರ್ಬೋದಲ್ವಾ? ಬಿ ಜೆ ಪಿಯವರು ಆರೋಪ ಮಾಡ್ತಾರೆ, ಅದಕ್ಕೆ ನಾವು ಎದ್ದು ನಿಂತಿಲ್ಲ, ನೀವು ಹಂಗೆ ಮಾಡಿದ್ರಿ, ನೀವು ಹಿಂಗೆ ಪ್ರಶ್ನೆ ನೋಡಿ, ನಾನು ಹೇಳ್ತೀನಿ, ಡೋಂಟ್ ಬೀಟ್ ಅರೌಂಡ್ ದ ಬುಷ್. ಹಾವು ಎಲ್ಲಿದೆ ಅದಕ್ಕೆ ಚಿಕಿತ್ಸೆ ಕೊಡಿ. ಅದು ಎಲ್ಲಿದೆ? ನಾಸಿರ್ ಹುಸೇನ್ ಅವರ ಪಕ್ಕದಲ್ಲಿ 10 ಮೀಟರ್ 15 ಮೀಟರ್ ಸುತ್ತಮುತ್ತಲೂ ಇದೆ.
ನಿಮಗೆ ಬೇರೆ ಬೇರೆ ಎವಿಡೆನ್ಸಸ್ಗಳು ಬೇಕಾ, ಎವಿಡೆನ್ಸ್ ಕಲೆಕ್ಟ್ ಮಾಡಿ ಒಂದು ತನಿಖೆಯನ್ನು ನಡೆಸಿ, ಆಮೇಲೆ ನನಗನ್ಸುತ್ತೆ ಆ ಯಾರೋ ಇಬ್ಬರು ಮೂರು ಜನರನ್ನ ಸಮರ್ಥನೆ ಮಾಡಿ ನಿಮ್ಮ ಓಟ್ಗಳು ಬರ್ತವೆ ಅಂತಕ್ಕಂಥದ್ದು ಪಾಲಿಟಿಕ್ಸ್ನಲ್ಲಿ ಅಂದರೆ ಅದಕ್ಕೆ ಏನು ಶಬ್ದ, ನಾನು ಆ ರೀತಿಯ ಶಬ್ದ ಬಳಕೆ ಮಾಡಲ್ಲ, ಶುದ್ಧ ಮೂರ್ಖತನ. ನೀವು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ. ಅದು ಬಿಟ್ಟು ಇಲ್ಲ ಈ ರೀತಿ ಘಟನೆನೇ ನಡೆದಿಲ್ಲ, ನೀವು ಆ ಮಂತ್ರಿಗಳಿಗೆ ಹೇಳಿ ಅಥವಾ ಮಂತ್ರಿಗಳ ಅಂದು ತೋರಿಸಿ, ನಾಸಿರ್ ಹುಸೇನ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ನಡುವೆ ನಿಮ್ಮ ಲಿಪ್ ಸಿಂಕ್ನಲ್ಲಿ ಏನು ಅಂತರ ಇದೆ ಅಂತಕ್ಕಂಥದ್ದನ್ನು. ನಾಸಿರ್ ಹುಸೇನ್ ಜಿಂದಾಬಾದ್ ಅಲ್ಲಿ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಕೇಳ್ಕೊಳ್ತಾರೆ, ಅಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾ ಇದ್ದಾರೆ. ಏನು ಎಲ್ಲರೂ ಕೂಡ ನಾಸಿರ್ ಹುಸೇನ್ ಬೆಂಬಲಿಗರು, ನಾಸಿರ್ ಹುಸೇನ್ ಈಗ ಎಸ್ ಪಾಟೀಲ್ ನಡಳ್ಳಿ ಬಿ ಜೆ ಪಿಯವರು ಜೆ ಎನ್ ಯು ಮೇಲೆ ಏನೋ ಆರೋಪವನ್ನು ಮಾಡ್ತಾರೆ, ನಾಸಿರ್ ಹುಸೇನ್ ಹೇಳಿದರು ಅಂತ ಯಾರಾದರೂ ನಾಸಿರ್ ಹುಸೇನ್ ಮೇಲೆ ಆರೋಪ ಮಾಡಿದ್ರು, ಅಥವಾ ನಾಸಿರ್ ಹುಸೇನ್ ಅವ್ರನ್ನ ಕರ್ಕೊಂಡು ಬಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿಸಿದ್ರು ಅಂತ ಯಾರು ಹೇಳಿದ್ರು? ಸಣ್ಣ ಇಬ್ಬರು ಮೂರು ಜನ ಮಾಡಿರ್ತಕ್ಕಂಥ ಒಂದು ಅಪರಾಧ ಇದು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಇದನ್ನ ಯಾಕೆ ಒಂದು ರೀತಿ ಬಿ ಜೆ ಪಿಗೆ ಹೋಗಿ ತಾಟ್ನಲ್ಲಿಟ್ಟು ಪ್ಲಾಟರಲ್ಲಿ ಕೊಟ್ಟು ಘಟನೆಗಳನ್ನು ಕೊಡ್ತೀರಿ, ನಂತರ ಇಲ್ಲ ರಾಷ್ಟ್ರೀಯತೆಯ ವಿಚಾರದಲ್ಲಿ ನಮ್ಮನ್ನಾರೂ ಬೆಂಬಲಿಸಲ್ಲ ಅಂತಕ್ಕಂಥದ್ದನ್ನು ಹೇಳ್ತೀರಿ? ನಾನು ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಅರ್ಥ ಆಗಲಿ, ಸ್ಟ್ರಾಟಜಿ ಅನ್ನೋಕ್ಕಿಂತ ಈ ರೀತಿಯ ಪ್ರಕರಣಗಳಲ್ಲಿ ನೀವು ಸ್ಟ್ರಾಟಜಿನೇ ಮಾಡಬೇಡಿ. ಈ ರೀತಿಯ ಪ್ರಕರಣಗಳಲ್ಲಿ ಏನು ನಡೆದಿದೆ, ಏನು ನಡೆದಿಲ್ಲ, ನಡೆದಿದ್ದಕ್ಕೆ ಶಿಕ್ಷೆ ಏನು, ಪೊಲೀಸರು ಏನು ಕ್ರಮ ತೆಗೆದುಕೊಳ್ಬೇಕು, ಜಸ್ಟ್ ಗಿವ್ ದಮ್ ಫಿನಿಶ್ ದ ಕೇಸ್. ಅಲ್ಲ ಸರ್, ಪಾಕಿಸ್ತಾನ ಪ್ರೇಮಿ ಕಾಂಗ್ರೆಸ್ಸಿಗರಿಗೆ ಆ ಮನಸ್ಥಿತಿ ಇರೋರಿಗೆ ಪಾಕಿಸ್ತಾನ ಜಿಂದಾಬಾದ್ ಕೇಳೋದೇ ಇಲ್ಲ, ಯಾರು ಭಾರತೀಯರಿದ್ದೀವಿ ನಮಗೆ ಅದಕ್ಕೆ ಕೇಳ್ತದೆ, ಯಾಕಂದ್ರೆ ಅವರು ಪಾಕಿಸ್ತಾನ ಪ್ರೇಮಿಗಳು. ಅವ್ರು ಹೆಂಗ್ ಕೇಳ್ತಾರೆ ನಡಾಳಿ ಅವರ ಸದನದ ಒಳಗೆ ನಿಮ್ಗೊಂದು ಡೆಕೋರಮ್ ಇದೆ, ಅಲ್ಲಿ ಇರದೇ ಇರುವ ವ್ಯಕ್ತಿಯ ಬಗ್ಗೆ ಮಾತಾಡಬಾರ್ದಂತ ಇವತ್ತಿನ ಪ್ಯಾನೆಲ್ನಲ್ಲಿ ಕಾಂಗ್ರೆಸ್ನವ್ರು ಇಲ್ಲ, ಆದ್ರಿಂದ ಅವ್ರನ್ನ ಪಾಕಿಸ್ತಾನ ಪ್ರೇಮಿಗಳು ಇತ್ಯಾದಿ ಇತ್ಯಾದಿ ಮಾತನಾಡೋದು ಬೇಡ ಅಂತ. ಖಂಡಿತ ಇದರೊಂದಿಗೆ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.